ಯಾವ ಸ್ಕೂಲಲ್ಲಿ ಓದಿದ್ರಿ, ಯಾವ ಕಾಲೇಜ್ ಓದಿದ್ರಿ, ಎಜುಕೇಶನ್ ಎಲ್ಲಿ ತನಕ ಮಾಡಿದ್ದೀರಾ ಅಂತೇಳಿ. ಕಷ್ಟದ ಪರಿಸರ ಒಂದು ಸೃಷ್ಟಿಯಾಯಿತು ನಮಗೆ, ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾರೂ ಒಬ್ಬರನ್ನ ನಮ್ಮ ತಂದೆ ನಂಬಿ ಅದು ಸಿಕ್ಕಾಬಿಟ್ಟೆ ಲಾಸ್ ಆಗುತ್ತೆ. ನಾವು ಪರಿಸ್ಥಿತಿ ನೋಡೋಕ್ಕಾಗ್ದೇ ಬಿಟ್ಟು ಬಂದು ಇಲ್ಲಿ ಬಾರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಇದು ನೆನೆಸ್ಕೊಂಡ್ರೆ ಒಂಥರ ಫೀಲ್ ಆಗುತ್ತೆ. ಒಂದಿಷ್ಟು ಸಿನಿಮಾಗಳಲ್ಲಿ ಬೇರೆ ಜರ್ನಿ ಹತ್ರ ಕೊಂಡೊಯ್ಬೇಕಿತ್ತು, ಬಟ್ ಎಲ್ಲೂ ಅದು ಆಗಿಲ್ಲ. ದೊಡ್ಡ ಹೀರೋಗಳ ಜೊತೆ ದೊಡ್ಡ ಪಾತ್ರ ಸಿಗ್ಲಿಲ್ಲ. ದೊಡ್ಡ ಹೀರೋಗಳ ಜೊತೆ ಅಂದಾಗಲೇ ಸಾಧು ಸರ್, ರಂಗಾಯಣ ರಘು ಸರ್, ಚಿಕ್ಕಣ್ಣವರು ಹಿಂಗೆ ಹೋಗ್ತಾ ಇತ್ತು. ನಮ್ಗೆ ಯಾಕೆ ಅಲ್ಲಿ ಬರಲಿಲ್ಲ ಅಂತ ಗೊತ್ತಿಲ್ಲ. ಅದೇ ನಿಮಗೆ ತಂದೆ ಜೊತೆ ಮೊದಲ ಬಾರಿ ಸ್ಟೇಜ್ ಶೇರ್ ಮಾಡಿರೋದು ಯಾವುದು? ಸೌಂದರ್ಯ ಸೇಡು ಅಂತ. ಆ ಕುಟುಂಬದಲ್ಲಿ ಒಂದು ಮಗಳು ತುಂಬಾ ಕಷ್ಟದಲ್ಲಿ ಬೆಳೆಯುವಂತ ಹುಡುಗಿ, ಆ ಹುಡುಗಿ ಕ್ಯಾರೆಕ್ಟರ್ ನಾನು ಮಾಡಿದೆ. ಮುಂದಿನ ಗುರಿ ಮತ್ತು ಯೋಜನೆಗಳು ಏನು? ಕಟ್ಲೆ ಸಿನಿಮಾ ಜೂನ್ಗೆ ರಿಲೀಸ್ ರೆಡಿ ಇದೆ. ಹೀರೋ ಆಗಿ ಕೈ ಹಿಡಿತಾರ ಜನ ದೇವರು ಅಂತ ನೋಡೋಣ. ನಂಜುಂಡಿ ಸಿನಿಮಾ ನಿಮ್ಮ ಮೊದಲ ಸಿನಿಮಾ ಆಗತ್ತೆ, ಆ ಆಯ್ಕೆ ಹೆಂಗಾಯ್ತು ಅಂತ ಹೇಳಿ. ರಾಮನಗರ ಗುಡ್ಡದ ಮೇಲೆ ಶಿವರಾಜ್ಕುಮಾರ್ ಅವ್ರ ಜೊತೆ ನನ್ನ ಪಾತ್ರ ಮೊದಲು ಫಸ್ಟ್ ಸೀನು. ಒನ್ ಟೇಕ್ ಆಯ್ತು, ಎರಡು ಟೇಕ್ ಆಯ್ತು, ಮೂರು ಟೇಕ್ ಆಯ್ತು. ನನ್ನ ಕಡೆಯಿಂದಾನೆ ಪ್ರಾಬ್ಲಮ್, ಅದು ಓಡ್ ಬರಬೇಕು, ಡೈಲಾಗ್ ಹೇಳಬೇಕು. ಚಾಟ್ ರೂಮ್ ವೀಕ್ಷಿಸಿ ನಾಳೆ ರಾತ್ರಿ 7:58 ಕ್ಕೆ.